Are you all set for the trip? ಓ ಇದ್ದಿದ್ ನಾಲ್ಕು ದಿವಸನೂ ನಮ್ದು ಇದೇ ಬ್ರೇಕ್. ಎಲ್ಲರೂ ಮನೆ ಫುಲ್ ಟೂರ್ನ ಎಂಜಾಯ್ ಮಾಡ್ಕೊಂಬನ್ನಿ. ಈಗ ನೀವು ನಮ್ಮನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನಾನು ಸುನಿಲ್, ನಾನು ಶ್ವೇತಾ. ನಾವು ಟೆಕ್ಸಸ್ ಇಂದ ಕನ್ನಡ ವಿಡಿಯೋಸ್ ಮಾಡ್ತೀವಿ. ನಮ್ಮ ಚಾನೆಲ್ ಅಲ್ಲಿ ಆಲ್ರೆಡಿ ತುಂಬಾ ವಿಡಿಯೋಸ್ ಇದೆ, ನೋಡಿಲ್ಲ ಅಂದ್ರೆ ಗೋ ಚೆಕ್. ಆರ್ ಯು ಆಲ್ ಸೆಟ್ ಫಾರ್ ದ ಟ್ರಿಪ್? ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ವೆಲ್ಕಮ್ ಬ್ಯಾಕ್. ಹಾಗೇನೆ ಈ ಪಾರ್ಟ್ ಟೂ ಆಫ್ ಅವರ್ ಫಾಲ್ ಕಲರ್ ಟ್ರಿಪ್ ವಿಡಿಯೋಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಬ್ಯಾಕ್. ನೀವೆಲ್ಲರೂ ನಮ್ಮ ಪಾರ್ಟ್ ಒನ್ ವಿಡಿಯೋ, ನಮ್ಮ ಫಾಲ್ ಕಲರ್ ಟ್ರಿಪ್ದು ಪಾರ್ಟ್ ಒನ್ ವಿಡಿಯೋ ನೋಡಿರ್ತೀರಾ ಅಂತ ಅನ್ಕೋತೀವಿ. ಅಲ್ಲಿ ನಾವು ಸಾಕಷ್ಟು ಫೋಟೋಸ್ ಎಲ್ಲ ಹೇಗಿತ್ತು, ಬಿಹೈಂಡ್ ದ ಸೀನ್ಸ್ ಫೋಟೋಸ್ ಹೇಗಿತ್ತು, ಹೇಗೆ ನಮ್ಮ ಟ್ರಿಪ್ ಎಲ್ಲ ಸ್ಟಾರ್ಟ್ ಆಯಿತು, ಎಲ್ಲಿ ಬಂದಿದ್ವಿ ಮನೇಲಿ ಅಂತೆಲ್ಲ ಹೇಳಿದ್ವಿ. ಹಾಗೆ ಈ ವಿಡಿಯೋದಲ್ಲಿ ಅ ಕಂಟಿನ್ಯೂಷನ್ ಆಫ್ ದ ವಿಡಿಯೋ, ಮತ್ತು ರಾತ್ ಸಂಜೆ ಹೇಗೆ ಏನೇನು ಅಡುಗೆ ಮಾಡ್ಕೊಂಡ್ವಿ, ಹೇಗಿದ್ವಿ, ಟ್ರಿಪ್ ಎಲ್ಲ ಹೇಗಾಯಿತು. ಹಾಗೆಯೇ ಆ ಮನೇಲಿ ಏರ್ ಬಿ ಎನ್ ಬಿ ಅಮೆರಿಕನ್ ಮನೇಲಿದ್ವಿ, ಸೊ ಆ ಮನೆ ಹೇಗಿತ್ತು ಅಂತ ಕಂಪ್ಲೀಟ್ ಟೂರ್ ಮಾಡಿದ್ದೀನಿ. ಸೊ ಖಂಡಿತವಾಗ್ಲೂ ಕೊನೆವರೆಗೂ ಮಿಸ್ ಮಾಡಿದೆ ನೋಡಿ. ಇಲ್ಲಿ ನಮ್ಮ ರಾತ್ರಿ ಡಿನ್ನರ್ ನಡೀತಾ ಇದೆ. ನಾನು ಫೋಟೋಸ್ ಎಲ್ಲ ಹೋಗಿದ್ವಿ, ಸೀನರಿ ವ್ಯೂಸ್ ಎಲ್ಲ ನೋಡಿದ್ವಿ ಅಂತ ಹೇಳಿದ್ನಲ್ಲ. ಸೊ ಅದಾದಮೇಲೆ ರಾತ್ರಿ ಬಂದು ಇಲ್ಲಿ ನಾವು ಗ್ರಾಸರಿ ಶಾಪಿಂಗ್ ಕೂಡ ಮಾಡಿದ್ವಲ್ಲ, ಅಲ್ಲಿ ರೋಟೀಸ್ ಎಲ್ಲ ತಂದಿದ್ವಿ, ಸೊ ರೆಡಿಮೇಡ್ ರೋಟೀಸ್. ಸೊ ಅದನ್ನೆಲ್ಲ ಸ್ವಲ್ಪ ಹೀಟ್ ಮಾಡಿಕೊಂಡು, ಹಾಗೆ ಆ ಕರಿ ಪೇಸ್ಟ್ ಎಲ್ಲ ತಂದಿದ್ವಲ್ಲ, ಅದರಲ್ಲಿ ಸ್ವಲ್ಪ ವೆಜ್ಜೀಸ್ ಕರಿ ಒಂದು, ಆಮೇಲೆ ಚಿಕನ್ ಕರಿ ಒಂದು ಎರಡೂ ಮಾಡಿ ಎಲ್ಲರೂ ರಾತ್ರಿ ಊಟ ಮುಗಿಸ್ಕೊಂಡು ಇಲ್ಲಿ ಆರಾಮಾಗಿ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡ್ತಾ ಇದ್ದೀವಿ. ಅದಾದಮೇಲೆ ಎಲ್ಲ ಬ್ಯಾಕ್ ಯಾರ್ಡಲ್ಲಿ ಆ ಚಳಿಲಿ ಕ್ಯಾಂಪ್ ಫೈರ್ ಹಾಕ್ಕೊಂಡು ಬೆಚ್ಚಿಗೆ ಬಿಸಿ ಕಾಯಿಸ್ಕೊಂಡು ಫುಲ್ಲು ನಮ್ಮ ಮಾತುಕತೆನ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಇನ್ನು ನಾಳೆ ಇನ್ನೇನು ಹೊರಡಬೇಕು ಅಂತ ನೆಕ್ಸ್ಟ್ ನಾಳೆದು ಪ್ಲ್ಯಾನಿಂಗ್ ಮಾಡಿಕೊಂಡು ಹಾಗೆ ಮಾತುಕತೆ ಮಾಡಿಕೊಂಡು ಎಲ್ಲರೂ ನೆಕ್ಸ್ಟ್ ರಿಲ್ಯಾಕ್ ಮಲ್ಕೊಳಕ್ಕೆ ಹೋದ್ವಿ. ಇದು ನಮ್ಮ ಫೈನಲ್ ಡೇ. ಆಲ್ಮೋಸ್ಟ್ ನಾವು ಇದ್ದಿದ್ದ ನಾಲ್ಕು ದಿವಸನೂ ನಮ್ದು ಇದೇ ಬ್ರೇಕ್ಫಾಸ್ಟ್ ರೌಂಡ್ ಹೊಡಿತಾ ಇತ್ತು. ಸೀರಿಯಲ್ಸು, ಬೇಗಲ್ಸು, ಸ್ಯಾಂಡ್ವಿಚ್ಚು ಈ ಥರ. ಲಾಸ್ಟ್ ಡೇ ಆಗಿದ್ದರಿಂದ ಫೈನಲ್ ಪ್ಯಾಕಿಂಗು ಎಲ್ಲ ಮಾಡಿಕೊಂಡು ಮನೇನೂ ತಕ್ಕಮಟ್ಟಕ್ಕೆ ಸ್ವಲ್ಪ ಕ್ಲೀನ್ ಮಾಡಬೇಕಿತ್ತು. ಕ್ಲೀನಿಂಗ್ ಚಾರ್ಜಸ್ ಎಲ್ಲ ಹಾಕೇ ಹಾಕ್ತಾರೆ, ಬಟ್ ಸ್ಟಿಲ್ ನಾವು ಸ್ವಲ್ಪ ಯೂಸ್ ಮಾಡಿದ್ದ ಯುಟೆನ್ಸಿಲ್ಸ್ನು ಹಾಗೆಲ್ಲ ಅದನ್ನೆಲ್ಲ ಡಿಶ್ ವಾಷರ್ಗೆ ಹಾಕಿ ಹಾಗೆ ಮೇಲ್ಮೇಲೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಬೇಗ ಬೇಗ ಇಲ್ಲಿ ನಾವು ಬ್ರೇಕ್ಫಾಸ್ಟ್ ಮುಗಿಸ್ಕೊತಾ ಇದ್ದೀವಿ. ಇದು ಸಂಡೇ, ನಮ್ದು ಆ್ಯಕ್ಚುಯಲ್ ಫ್ಲೈಟ್ ಇದ್ದಿದ್ದು ಮಂಡೇ ಅರ್ಲಿ ಮಾರ್ನಿಂಗ್ 6:00 ಇತ್ತು. ಆದರೆ ನಾವು ಇದ್ದಿದ್ದ ಪ್ಲೇಸಿಂದ ನಮ್ಮ ಏರ್ಪೋರ್ಟ್ಗೆ 2 to 2.5 hours ಡ್ರೈವ್ ಇತ್ತು. ಸೊ 6:00 ಫ್ಲೈಟ್ ಅಂದರೆ 4:30 ಹೋಗಬೇಕು, ಅಟ್ಲೀಸ್ಟ್ 4:30 ಇರಬೇಕು, ಅದಕ್ಕೆ ಪ್ಲಸ್ 2.5 hour ಡ್ರೈವ್ ಅಂದರೆ ಮಧ್ಯರಾತ್ರಿ ಯಾವಾಗಲೂ ಎದ್ದು ಹೋಗಬೇಕಿತ್ತು. ಸೊ ಅದೆಲ್ಲ ಸೀನೇ ಇಲ್ಲ ಅಂತ ಹೇಳಿಬಿಟ್ಟು ಇವತ್ತೇ ಖಾಲಿ ಮಾಡಿ ನೈಟ್ ಹೋಗಿ ನಾವು ಏರ್ಪೋರ್ಟ್ ಹತ್ತಿರ ಇರೋ ಒಂದು ಹೋಟೆಲಲ್ಲಿ ಉಳ್ಕೊಂಡಿದ್ವಿ. ಸೊ ಲಾಸ್ಟ್ ಡೇ ಎಲ್ಲ ಆಗಿತ್ತಲ್ವ, ಅದಕ್ಕೆ ಫುಲ್ಲು ಊಟನೂ ತೊಗೊಂಡು ಹೊರಟೋಗೋಣ ಅಂತ ಫುಲ್ ಬಿರಿಯಾನಿ ಪ್ಲ್ಯಾನ್ ಇತ್ತಲ್ಲ. ಸೊ ಫೈನಲಿ ಇವತ್ತಾಗಿತ್ತದು ಬಿರಿಯಾನಿ ಪ್ಲ್ಯಾನು. ಸೊ ಇವತ್ತು ಅದೆಲ್ಲ ಮಾಡಿಕೊಂಡು ಇಲ್ಲಿ ನಮ್ಮ ಫೇವ್ರೇಟ್ ಎಲ್ಲರೂ ಟೀ ಕುಡ್ಕೊಂಡು ಬಿರಿಯಾನಿನೆಲ್ಲ 2 boxes ಪ್ಯಾಕ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ನಮ್ಮ ಮನೆ ಟೂರ್ ಸ್ಟಾರ್ಟ್ ಆಗುತ್ತೆ. ಸೊ ಇದೇ ನಾವು ಇದ್ದಿದ್ದ ಮನೆ. ಮನೆ ಹೊರಗಡೆ ನೋಡಿದ್ರೆ ಇದೇನು ಚಿಕ್ಕದಾಗಿದೆಯಲ್ಲ ಆ ಥರ ಅನಿಸುತ್ತೆ, ಬಟ್ ತುಂಬಾ ಚೆನ್ನಾಗಿತ್ತು ಒಳಗಡೆ. ಸೊ ಎಲ್ಲರೂ ಮನೆ ಫುಲ್ ಟೂರ್ನ ಎಂಜಾಯ್ ಮಾಡ್ಕೊಂಬನ್ನಿ. ಈಗ ಇದು ಒಂದು ಟಿಪಿಕಲ್ ಅಮೇರಿಕನ್ ಮನೆ. ಸೊ ಈ ಮನೇಲಿ ಹೇಗಿರುತ್ತೆ, ಏನೇನೆಲ್ಲ ಇರುತ್ತೆ, ಟಿಪಿಕಲ್ ಅಮೇರಿಕನ್ ಮನೇಲಿ ಏನೇನಿರುತ್ತೆ, ಅವ್ರ ಲೈಫ್ ಸ್ಟೈಲ್ನ ಅದನ್ನು ಹೇಗೆ ರಿಫ್ಲೆಕ್ಟ್ ಮಾಡುತ್ತೆ ಅಂತ. ಕಾರ್ ಗರಾಜ್ ಇತ್ತು, ಸೊ ನಮ್ಮ ರೆಂಟಲ್ ವೆಹಿಕಲ್ ಇಲ್ಲಿ ಪಾರ್ಕ್ ಮಾಡಿ, ಮತ್ತೆ ಫೈರ್ ಎಕ್ಸ್ಟಿಂಗ್ವಿಷರ್ ಆ್ಯಂಡ್ ಕ್ಯಾಂಪಿಂಗ್ ಚೇರ್ಸ್ ಇತ್ತು. ಸೊ ನಾವು ಬ್ಯಾಕ್ ಯಾರ್ಡಲ್ಲಿ ನಿನ್ನೆ ಕ್ಯಾಂಪ್ ಫೈರ್ ಎಲ್ಲ ಹಾಕೊಂಡು ಚೇರ್ಸ್ ಹಾಕೊಂಡು ಕುತ್ಕೊಂಡಿದ್ವಿ. ಸೊ ಅದೆಲ್ಲ ಫೆಸಿಲಿಟೀಸ್ ಇತ್ತು ಇಲ್ಲಿ. ಸೊ ಇಲ್ಲಿ ಬ್ಯಾಕ್ ಯಾರ್ಡ್ ಇಲ್ಲೊಂದು ಫೈರ್ ಗ್ರಿಲ್ ಕೂಡ ಇದೆ. ಸೊ ನಾವೇನು ಯೂಸ್ ಮಾಡಲಿಲ್ಲ ಇದು, ಬಟ್ ಸ್ಟಿಲ್ ಫೈರ್ ಗ್ರಿಲ್ ಕೂಡ ಇದೆ. ಸೊ ಬ್ಯಾಕ್ ಯಾರ್ಡ್ಗೆ ಇಲ್ಲಿಂದ ಎಂಟ್ರೆನ್ಸ್, ಸ್ವಲ್ಪ ಚಳಿ ಚಳಿನೇ ಇದೆ. ಬ್ಯಾಕ್ ಯಾರ್ಡಲ್ಲಿ ಫೈರ್ ಲಾಕ್ಸ್ ಇಟ್ಟಿದ್ದಾರೆ, ನಂತರ ಫೈರ್ ಪಿಟ್ ಇದೆ ಅಲ್ಲೊಂದು. ಬ್ಯಾಕ್ ಯಾರ್ಡ್ ಕೂಡ ತುಂಬ ಚೆನ್ನಾಗಿದೆ ಸಿಂಪಲ್ ಆಗಿ. ಸೊ ಒಳಗೇನಿದೆ ನೋಡೋಣ ಬನ್ನಿ. ಈಗ
ವೆಲ್ಕಮ್. ಇದೊಂದು ಮಡ್ ರೂಮ್. ಸೊ ಇಲ್ಲಿ ಜಾಕೆಟ್ ಹ್ಯಾಂಗ್ ಮಾಡಕ್ಕಿದೆ, ಆಮೇಲೆ ಶೂ ಪ್ಲೇಸ್ ಎಲ್ಲ ಇತ್ತು. ಒಂದು ಸಿಂಪಲ್ ಸೋಫಾ ಇಟ್ಟಿದ್ದಾರೆ. ಸೊ ಒಂದು ಕಂಫಿ, ಲೈಕ್ ಇಂಡಿಯಾದಲ್ಲಿ ನಮ್ಗೆ ಬರಂಡಾ ಇರುತ್ತಲ್ಲ ಆ ತರ ಚೆನ್ನಾಗಿದೆ ಇಲ್ಲೊಂಥರ. ಸೊ ಯೂಶಲಿ ನಾವು ತುಂಬಾ ಯೂಸ್ ಮಾಡ್ಲಿಲ್ಲ ಇದನ್ನ, ಬಟ್ ಜಸ್ಟ್ ಚಳಿ ಎಲ್ಲ ಇದ್ರಿಂದ ಜಾಕೆಟ್ಸ್ ಅದೆಲ್ಲ ಶೂಸ್ ಎಲ್ಲ ಇಡಕ್ಕೆ ಸ್ವಲ್ಪ ಚೆನ್ನಾಗಿ ಜಾಗ ಇತ್ತು. ಸೊ ಇವ್ರೊಂಥರ ಡಿಫ್ರೆಂಟ್ ಏನೇನೋ ವಾಲ್ ಹ್ಯಾಂಗಿಂಗ್ಸ್ ಇತ್ತು, ಅದೆಲ್ಲ ಮನೆ ಫುಲ್ ಈ ತರದ್ದೇ ಇದೆ, ತೋರಿಸ್ತೀನಿ ನಿಮಗೆ. ಸೊ ಅದಾದ್ಮೇಲೆ ಇಲ್ಲೇ ನಮಗೊಂದು ವಾಷರ್ ಡ್ರೈಯರ್ ಯೂನಿಟ್ ಇದೆ. ಸೊ ಇಲ್ಲಿ ವಾಷರ್ ಅಂಡ್ ಡ್ರೈಯರ್. ಸೊ ಇಲ್ಲೂ ಸ್ವಲ್ಪ ಅಟ್ಟದ ತರ ಇದೆ, ಅಲ್ಲಿ ಕ್ರಿಸ್ಮಸ್ ರಿಲೇಟೆಡ್ ಐಟಮ್ಸ್ ಎಲ್ಲ ಇಟ್ಟಿದ್ದಾರೆ, ಅಟ್ಟಕ್ಕೆಲ್ಲ ಹೋಗ್ಬೋದಿತ್ತು. ಕೆಳಗಡೆನೂ ಎಕ್ಸಿಟ್ ಎಂಟ್ರೆನ್ಸ್ ಇದೆ, ಬಟ್ ಅದು ಲಾಕ್ಡ್ ಆಗಿದೆ. ಸೊ ಬಟ್ ನಾವೇನೋ ಯೂಸ್ ಮಾಡ್ಲಿಲ್ಲ, ಸ್ವಲ್ಪ ಅದು ನೋಡೋಕ್ಕೂ ಒಂಥರ ಭಯ ಭಯ ತರ ಇದೆ, ಅಲ್ಲೆಲ್ಲೂ ಹೋಗ್ಲೇ ಇಲ್ಲ. ಸೊ ಈ ಕಡೆ ವ್ಯಾಕ್ಯೂಮ್ ಕ್ಲೀನರ್ ಇಟ್ಟಿದ್ದಾರೆ, ಅಂಬ್ರೆಲ್ಲಾನು ಎಲ್ಲ ಇಟ್ಟಿದ್ದಾರೆ. ಸೊ ಒಂಥರ ಮತ್ತೆ ಡಿಟರ್ಜೆಂಟ್ಸ್ ಎಲ್ಲ ಇಟ್ಟಿದ್ದಾರೆ. ಸೊ ಯೂಸ್ ಮಾಡ್ಕೊಂಡು ನಾವು ಲಾಂಡ್ರಿನ ಚೆನ್ನಾಗಿತ್ತು. ಸೊ ನೆಕ್ಸ್ಟ್ ಮೇನ್ ಮನೆಗೆ ಹೋಗೋಣ. ಸೊ ಎಂಟ್ರೆನ್ಸ್ ಅಲ್ಲೇ ಕಿಚನ್ ಇದೆ, ಮಾಡ್ಯುಲರ್ ಕಿಚನ್, ಬಟ್ ಹಳೆ ಕಾಲದ ಮಾಡ್ಯುಲರ್ ಕಿಚನ್. ಎಲ್ಲ ನೆಸೆಸಿಟಿ, ಒಂದು ಕಿಚನ್ ಬೇಕಾಗಿರೋ ಎಲ್ಲ ನೆಸೆಸಿಟಿ ಐಟಮ್ಸ್ ಇತ್ತು, ಲೈಕ್ ಪ್ಲೇಟ್ಸ್, ಬೌಲ್ಸ್, ಆಮೇಲೆ ಕಪ್ಸ್, ಟೀ ಕಪ್ಸ್ ಮತ್ತೆ ಜ್ಯೂಸ್ ಕಪ್ಸ್ ಎಲ್ಲ. ಅಗೇನ್ ಯಾ ಡಿಶ್ ವಾಷರ್ ಇತ್ತೆ, ಫ್ರಿಡ್ಜ್, ಓವನ್, ಗ್ರಿಲ್, ಗ್ಯಾಸ್ ಸ್ಟವ್ ಎಲ್ಲ ಇತ್ತು. ಹಾಗೇನೆ ಅವ್ರು ತುಂಬಾ ಕುಕಿಂಗ್ ನೀಡ್ಸ್ ಕೂಡ ಇಟ್ಟಿದ್ರು, ಆಲ್ ದ ಸ್ಪೈಸಸ್, ಆಮೇಲೆ ಆಯಿಲ್ಸ್, ಆಮೇಲೆ ಇಲ್ಲೂ ಕೂಡ ಪಾಸ್ತಾ, ನೂಡಲ್ಸ್, ಓಟ್ಸ್ ಆ ಥರದ್ದೆಲ್ಲ ತುಂಬಾನೇ ಇತ್ತು. ಸೊ ಒಂದು ಸಿಂಪಲ್ ಕಿಚನ್ ವಿತ್ ಆಲ್ ಫೆಸಿಲಿಟೀಸ್, ಹಳೆ ಹಳೆ ತರ ಇದೆ ಬಟ್ ಸ್ಟಿಲ್ ಓಕೆ, ಹಳೆ ಫ್ರಿಡ್ಜ್, ಹಳೆ ಕಾಲದ್ದು, ಲೈಕ್ ನಾಟ್ ಲೇಟೆಸ್ಟ್ ಬಟ್ ಸ್ಟಿಲ್ ಇಟ್ ಇಸ್ ಆಲ್. ಅಂಡ್ ದೆನ್ ಇಲ್ಲಿ ಚಿಕ್ಕ ಡೈನಿಂಗ್ ಟೇಬಲ್. ಸೊ ನಮ್ಗೆ ಒಂದು ಸ್ವಲ್ಪ ಮೆಮೊರೀಸ್ ಕೂಡ ಇಲ್ಲಿ ಆ್ಯಡ್ ಅಪ್ ಆಗಿದೆ, ಬ್ರೇಕ್ಫಾಸ್ಟು ಆಮೇಲೆ ಎಲ್ಲ ಇಲ್ಲೇ ಮಾಡ್ತಾ ಇದ್ವಿ. ಸೊ ಇಟ್ ವಾಸ್ ಗುಡ್. ಈಗೇನು ಅಲ್ಲಿಂದ ಬರ್ತಿದ್ದಾಗೆ ಫ್ಯಾಮಿಲಿ ರೂಮ್. ಸೊ ಫ್ಯಾಮಿಲಿ ರೂಮಲ್ಲಿ ಎಲ್ಲರೂ ಟಿ ವಿ ನೋಡ್ಕೊಂಡು ಕೂತಿದ್ದಾರೆ. ಎಲ್ಲ ಹಾಯ್ ಹೇಳಿ, ನಮಸ್ವಿ. ಸೊ ಫ್ಯಾಮಿಲಿ ರೂಮು ಎಲ್ಲ ಟಿ ವಿ ಇತ್ತು, ನೆಟ್ಫ್ಲಿಕ್ಸ್ ಮತ್ತೆ ಯೂಟ್ಯೂಬ್ ಎಲ್ಲ ಅವ್ರದೇ ಕನೆಕ್ಷನ್ ಇತ್ತು. ಅಗೇನ್ ಇಲ್ಲಿ ತುಂಬಾ ಗೇಮ್ಸ್, ಬೋರ್ಡ್ ಗೇಮ್ಸ್ ಅಂಡ್ ತುಂಬಾ ಸೀರೀಸ್ ಎಲ್ಲ ಇತ್ತು. ಸೀರೀಸ್ ಎಲ್ಲ ನಾವೇನು ಅಷ್ಟೊಂದು ಯೂಸ್ ಮಾಡಲಿಲ್ಲ, ಗೇಮ್ಸ್ ಆಡೋಕ್ಕೂ ಟೈಮ್ ಇರಲಿಲ್ಲ. ಸೊ ಬಟ್ ಎಲ್ಲ ಫೆಸಿಲಿಟೀಸ್ ಇತ್ತು. ದೆನ್ ಅಗೇನ್ ಇಲ್ಲಿ ಲ್ಯಾಟನ್ ಲ್ಯಾಂಪ್ ಕೂಡ ಇದೆ, ಲ್ಯಾಟನ್ ಲ್ಯಾಂಪ್ ಇದೆ. ಅಂಡ್ ಅಗೇನ್ ಮ್ಯೂಸಿಕ್ ಸಿಸ್ಟಮ್ ಇದೆ. ಒಂದ್ಸತಿ ಪ್ಲೇ ಮಾಡಿ ಟ್ರೈ ಮಾಡಬೇಕು. ಇದೊಂದಿದೆ. ನನಗೇನ್ ಬಾಲ್ಕನಿ ವಿಸಿಟ್ ತರ. ಸೊ ಇಲ್ಲಂತೂ ವ್ಯೂ ತುಂಬಾನೇ ಚೆನ್ನಾಗಿದೆ ಕುತ್ಕೊಂಡು. ಇವತ್ತು ಆಕ್ಚುಲಿ ವೆದರ್ ತುಂಬಾ ಚೆನ್ನಾಗಿದೆ, ನಿನ್ನೆ ಎಲ್ಲ ಸ್ವಲ್ಪ ಕೋಲ್ಡ್ ಇತ್ತು. ಮತ್ತೆ ಎಷ್ಟು ಚೆನ್ನಾಗಿದೆ ಅಲ್ವಾ ವ್ಯೂ ಇಲ್ಲಿ ಆಚೆ ಎಲ್ಲ. ಸೊ ಇಟ್ ವಾಸ್ ರಿಯಲಿ ಎ ಗ್ರೇಟ್ ವ್ಯೂ, ತುಂಬಾನೇ ಚೆನ್ನಾಗಿದೆ ಇಲ್ಲಿ. ಈ ಮನೆಗೆ 3 ಬೆಡ್ರೂಮ್ಸ್ ಇದೆ, ಒಂದ್ ಇಲ್ಲಿ ಕೈಂಡ್ ಆಫ್ ಮಾಸ್ಟರ್ ಬೆಡ್ರೂಮ್. ಸೊ ಕಿಂಗ್ ಸೈಜ್ ಬೆಡ್ ಅಂಡ್ ಟಿವಿ ಎಲ್ಲ ಇತ್ತು. ಸೊ ಬೆಡ್ಡಿಂಗ್ ಎಲ್ಲಾನು ಕೂಡ ಅವರೇ ಪ್ರೊವೈಡ್ ಮಾಡಿದ್ರು. ಸೊ ಕ್ಲೋಸೆಟ್ಸ್, ಅಗೇನ್ ಕ್ಲೋಸೆಟ್ಸ್, ಯಾ ಬೆಡ್ಡಿಂಗ್ ಕಿಂಗ್ ಸೈಜ್ ಬೆಡ್ ವಿತ್ ಟಿವಿ ಅಂಡ್ ಅಗೇನ್ ಕ್ಲೋಸೆಟ್ಸ್ ಇದೆ. ಸೊ ಎಕ್ಸ್ಟ್ರಾ ಬೆಡ್ಡಿಂಗ್ ಕೂಡ ಪ್ರೊವೈಡ್ ಮಾಡಿದ್ರು ಅವರು. ನೆಕ್ಸ್ಟ್ ಇನ್ನೊಂದಿಲ್ಲಿ ಇದು ಕೈಂಡ್ ಆಫ್ ಕಿಡ್ಸ್ ಬೆಡ್ರೂಮ್.
ಕಿಡ್ಸ್ ಬೆಡ್ರೂಮ್ ಅಲ್ಲಿ ಬಂದ್ ಬೆಡ್ ಇದೆ, ಮಕ್ಕಳು ತುಂಬಾ ಎಂಜಾಯ್ ಮಾಡಿದ್ರು ಇದರಲ್ಲಿ. ಅಂಡ್ ಅಗೇನ್ ಡ್ರೆಸ್ಸರ್ ಎಲ್ಲ ಇತ್ತು, ಸೊ ಆ ಚೇರ್ ಎಲ್ಲ ತುಂಬಾ ಚೆನ್ನಾಗಿತ್ತು, ಎಲ್ಲ ಯೂಸ್ ಮಾಡಿದ್ರು ಮಕ್ಕಳು. ಹಿಂಗ ಬಂದ್ ಬೆಡ್ ಅಲ್ಲಿ ಎಂಜಾಯ್ ಮಾಡಿದ್ಯಾ? ವಾಸ್ ಇಟ್ ಫನ್? One more bedroom, so it's queen size bed and comfortable chair. So it kuda chanagittu and again window sill view kuda thumba chanagide. So it was comfortable enough. ಎಗೇನ್ ಎಲ್ಲಾ ರೂಮ್ ಅಲ್ಲೂ ಈ ತರ ಏನೇನೋ ಹಾಕಿದಾರೆ. ನಾವು ಬೆಳಗ್ಗೆ ಎದ್ದ ತಕ್ಷಣ ದೇವ್ರ ಮುಖ ನೋಡೋಣ ಅಂದ್ರೆ ಅದೊಂಥರ ಫುಲ್ ಸ್ಕೇರಿ ದೆವ್ವದ ತರ ಏನೋ ಫೋಟೋಸ್ ಇದೆ ಇವ್ರದೆಲ್ಲ, ಏನೋ ಪರ್ಲ್ ಜಾಮ್ ಅಂತೆ. ಎಲ್ಲಾ ಕಡೆ ಆ ತರದ್ದೇ ಇತ್ತು. ಅಂಡ್ ಒಂದೇ ಒಂದು ಇದರಲ್ಲಿ ಕಾನ್ಸ್ ಅಂದ್ರೆ ಒಂದೇ ಬಾತ್ರೂಮ್ ಇದ್ದಿದ್ದು. ಸೊ ಯಾ, ಇಷ್ಟೊಂದು ಜನಕ್ಕೆ ಆಲ್ಮೋಸ್ಟ್ 8 ಮೆಂಬರ್ಸ್ ಇದ್ವಿ ನಾವು. ಸೊ ಒಂದೇ ಬಾತ್ರೂಮ್ ಸ್ವಲ್ಪ ಕಷ್ಟ ಆಯ್ತು, ಬಟ್ ಸ್ಟಿಲ್ ಇಟ್ ವಾಸ್ ಓಕೆ. ಅದರ್ವೈಸ್ ಎವ್ರಿಥಿಂಗ್ ವಾಸ್ ರಿಯಲಿ ಗುಡ್. ಮನೆ ಟೂರ್ ಎಲ್ಲ ನೋಡ್ಕೊಂಬಂದ್ರಲ್ವಾ, ಹೇಗಿತ್ತು ಮನೆಯೆಲ್ಲ? ಹಾಗೇನೆ ಈ ಟ್ರಿಪ್ದು ಎಕ್ಸ್ಪೀರಿಯನ್ಸು ಎಲ್ಲರದು ಏನೇನಿತ್ತು ಅಂತ ಒಂದು ರೌಂಡ್ ಕೇಳ್ಕೊಂಬರೋಣ. ಈಗ ಅಮೆರಿಕದಲ್ಲಿ ಫಾಲ್ ಸೀಸನ್ ಅಲ್ಲಿ ತುಂಬಾ ಕಲರ್ ಚೇಂಜ್ ನೋಡ್ಬೋದು. ಗ್ರೀನ್ ಟ್ರೀಸ್ ಎಲ್ಲ ಯೆಲ್ಲೋ, ರೆಡ್, ಪಿಂಕ್, ಈ ತರ ಬ್ಯೂಟಿಫುಲ್ ಆಗಿರುತ್ತೆ. ನೀವೆಲ್ಲ ಮೂವೀಸ್ ಎಲ್ಲ ನೋಡಿರ್ಬೇಕು, ಬ್ಯಾಕ್ ಡ್ರಾಪ್ ಅಂತೂ ಫಾಲ್ ಸೀಸನ್ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಮೂವೀಸ್ ಅಲ್ಲಿ ಯೂಸ್ ಮಾಡ್ತಾರೆ. ಸೊ ನಾವು ಅದಕ್ಕೆ ಅಂತ ಸ್ಮೋಕಿ ಮೌಂಟೇನ್ಸ್ ಬಂದಿದ್ವಿ. ಸೊ ಇಲ್ಲಿ ನಾವು ಫಸ್ಟ್ ಅಟ್ಲಾಂಟಾಗ್ ಬಂದು ಅಲ್ಲಿಂದ ಇಲ್ಲಿ ಬಂದು ಡ್ರೈವ್ ಮಾಡಿ ಇಲ್ಲಿ ಒಂದು ವುಡನ್ ಹೌಸ್ ಅಲ್ಲಿ ಇದೀವಿ ನಾವು. ಅದು ಒಳ್ಳೆ ಎಕ್ಸ್ಪೀರಿಯನ್ಸ್ ನಮ್ಗಂತೂ, ಇಲ್ಲಿ ಫಸ್ಟ್ ಟೈಮ್ ಈ ತರ ಬಂದು ಇದಿರೋ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ಬಣ್ಣ ಬಣ್ಣವಾಗಿದೆ, ಕಾಫಿಗೆ ಹೇಳ್ ಮಾಡಿದ ಜಾಗ ಈ ಚಳಿಗೆ. ಈ ಕಾಫಿ ಕುಡಿತಾ ಇದ್ರೆ ತುಂಬಾ ಅದ್ಭುತವಾಗಿದೆ. ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಪಿಂಕ್ ಇದೆ ಕಲರ್, ಹಳದಿ ಇದೆ, ಬಣ್ಣಗಳು ತುಂಬಾ ಚೆನ್ನಾಗಿದೆ, ಅದ್ಭುತವಾಗಿದೆ. ಇನ್ನು ಕೆಲವೇ ದಿನಗಳು ಮಾತ್ರ ಇರೋದು, ಇನ್ನೇನು ಎಲೆಗಳೆಲ್ಲ ಉದುರೋಗ್ತವೆ. ಲಾಸ್ಟ್ ಟೈಮ್ ನಮ್ಗೆ ಸಿಕ್ಕಿದೆ ಎಂಜಾಯ್ ಮಾಡಕ್ಕೆ. ನನಗಂತೂ ತುಂಬಾ ಇಷ್ಟವಾಗಿದ್ದು ಕ್ಯಾಬಿನ್ ಹೌಸ್, ತುಂಬಾ ಚೆನ್ನಾಗಿದೆ. ಇಲ್ಲಿ ಸ್ಟ್ರಚರ್ ಎಲ್ಲ, ಕ್ಯಾಬಿನ್ ಸ್ಟ್ರಚರ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಮತ್ತೆ ಅದು ಬಿಟ್ಟರೆ ಸೀನರಿ ಅಂತೂ ಕಲರ್ಫುಲ್ ಆಗಿದೆ, ನೋಡಕ್ಕೆ ಸಾಲದು ಅಷ್ಟು ಕಲರ್ಫುಲ್ ಆಗಿದೆ, ಚೆನ್ನಾಗಿದೆ ಎಲ್ಲ. ಇದು ನನ್ನ ಫೇವರೇಟ್ ಪ್ಲೇಸ್ ಕ್ಯಾಬಿನ್ ಅಲ್ಲಿ ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿದೆ. ದೊಡ್ಡವರೆಲ್ಲ ಬಿಜಿ ಇದ್ರೆ ಈ ಬಚ್ಚಾ ಪಾರ್ಟಿ ಏನ್ ಮಾಡ್ತಾ ಇದೆ ಇಲ್ಲಿ ಸೀಕ್ರೆಟ್ ಆಗಿ ಕುತ್ಕೊಂಡು ಅಂತ ನೋಡೋಣ. ಏನ್ ಮಾಡ್ತಿದ್ದೀರಾ ಮೂರ್ ಜನ ಕುತ್ಕೊಂಡು? ಇವಳಂತೂ ಇದೊಂದು ಡೆಕೋರೇಷನ್ ತರ ಆ ಸೈಕಲ್ ಒಂದು ಇಟ್ಟಿದ್ರು, ಅದನ್ನ ಇಟ್ಕೊಂಡು ಆಟ ಆಡೋದ್ಲೋ ಇಲ್ವೋ, ಮಕ್ಕಳೆಲ್ಲ ಟೋಟಲ್ ಆಗಿ ಟ್ರಿಪ್ಪಲ್ಲಿ ತುಂಬಾ ಎಂಜಾಯ್ ಮಾಡಿದ್ರು. ಸೊ ಆ ಫಾಲ್ ಕಲರ್ಸ್ ನೋಡೋದಾಗ್ಲಿ, ಸೊ ಆ ಮನೆ ಎಲ್ಲರಿಗೂ ತುಂಬಾ ಇಷ್ಟ ಆಯಿತು. ಎಲ್ಲರೂ ಒಂಥರ ಕೋಸಿಯಾಗಿ, ಒಂದೇ ಮನೇಲಿರೋ ಮಜಾನೇ ಒಂಥರ ಬೇರೆ ಥರ ಅಲ್ವಾ. ಸೊ ಇವಾಗ ನಮ್ಮ ಫೈನಲ್ ಡೇ ಟ್ರಿಪ್ ಸ್ಟಾರ್ಟ್ ಮಾಡೋಣ. ಇವತ್ತಂತೂ ಸೀನರಿ ತುಂಬಾ ಚೆನ್ನಾಗಿತ್ತು, ವೆದರ್ ಅಂತೂ ತುಂಬ ಚೆನ್ನಾಗಿದ್ದರಿಂದ ನಮಗೆಲ್ಲ ಸೀನಿಕ್ ವ್ಯೂಸು ತುಂಬ ಚೆನ್ನಾಗಿ ಕಾಣಿಸ್ತು. ಫಾಲ್ ಕಲರ್ಸ್ ಜೊತೆಗೆ ಆ ಫಾಲ್ಸ್ ಅಂತೂ ಫುಲ್ ಒಳ್ಳೆ, ನಮ್ಮ ಪೋಸ್ಟರ್ಸಲ್ಲಿ ಇರುತ್ತಲ್ಲ ಆ ಥರ ಫಾಲ್ಸ್ ಎಲ್ಲ ನೋಡಿದ್ವಿ, ತುಂಬಾ ಚೆನ್ನಾಗಿತ್ತು. ಆ್ಯಕ್ಚುಲಿ ನಿನ್ನೆ ನಾವು ಸ್ಮೋಕಿ ಮೌಂಟೇನ್ಸ್ಗೆ ಹೋಗ್ಬೇಕಾದ್ರೆ ಮಳೆ ಎಲ್ಲ ಬಂದುಬಿಡ್ತು. ಸೊ ಅಷ್ಟೊಂದು ಒಂಥರ ನಮಗೆ ಬೋರ್ ಆಗೋಯಿತು, ಒಂಥರ ಫುಲ್ ಮೋಡ ಎಲ್ಲ ಮುಚ್ಕೊಂಬಿಟ್ಟಿತ್ತು, ಸೊ ಫಾಗ್ ಎಲ್ಲ ಇತ್ತು, ಸೊ ಅಷ್ಟೊಂದು ಸೀನಿಕ್ ಕಾಣಿಸ್ಲಿಲ್ಲ. ಇವತ್ತಂತೂ ವೆದರ್ ತುಂಬಾ ಚೆನ್ನಾಗಿತ್ತು, ಸೊ ಈ ಸೀನರಿ ಎಲ್ಲ ಸಕ್ಕದಾಗಿತ್ತು. ಸೊ ಎಲ್ಲ ಹಾಗೆ ನೋಡ್ಕೊಂಬರೋಣ ಬನ್ನಿ.
ಬೆಳಗ್ಗೆ ಫುಲ್ ಎಲ್ಲ ರೆಡಿ ಆಗ್ಬಿಟ್ಟು ಈಗ ಟ್ರಿಪರ್ ಫಾಲ್ಸ್ ಹತ್ರ ಇದೀವಿ. ಈಗ ನೋಡ್ತಿದ್ದೀರಲ್ಲ ಅಲ್ಲಿ ಮೂರು ಫಾಲ್ಸ್ ಬರುತ್ತೆ, ಇವಾಗ ಡೌನ್ ಹೋಗ್ತಾ ತೋರಿಸ್ತೀನಿ. ನೀವು ನೋಡ್ತಾ ಇದ್ರಲ್ಲ ಇಲ್ಲಿ ನಾವು ಇರೋದು ಈಗ ಟ್ರಿಪಲ್ ಫಾಲ್ಸ್ ಅಂತ. ಸೊ ಇದು ಡೂ ಪಾಯಿಂಟ್ ಫಾರೆಸ್ಟ್ ಸೇರಿರೋದು. ಸೊ ಇಲ್ಲಿ ಟ್ರಿಪಲ್ ಫಾಲ್ಸ್ ಏನಕ್ಕೆ ಅಂತಾರೆ ಅಂದರೆ ಮೂರು ಫಾಲ್ಸ್ ಇದೆ ಅಲ್ಲಿ ಮೇಲ್ಗಡೆ ಒಂದು ಇದೆ, ಅದೊಂದು ಫಸ್ಟು, ಆಮೇಲೆ ಸೆಕೆಂಡು, ಆಮೇಲೆ ಥರ್ಡ್ ಹೋಗ್ತಿದ್ದೀರಾ, ಇದು ಥರ್ಡ್ ಫಾಲ್ಸ್. ಸೊ ಇಲ್ಲಿ ತುಂಬ ಇವತ್ತು ವೆದರ್ ನಮಗೆ ನೆನ್ನೆ ಲಾಸ್ಟ್ ಟೂ ಡೇಸಿಂದ ನಮಗೆ ವೆದರ್ ಚೆನ್ನಾಗಿರಲಿಲ್ಲ. ಸೊ ಇವತ್ತು ತುಂಬ ಸನ್ನಿಯಾಗಿದೆ, ಒಳ್ಳೆ ಒಳ್ಳೆ ಬ್ಯೂಟಿಫುಲ್ ಲೊಕೇಶನ್. ಹೀಗೆ ನಮ್ಮ ಫಾಲ್ಸು ಸೀನರಿ ಅಂತೆಲ್ಲ ನೋಡ್ತಾ 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 ಹೋಗಿ ಹೋಗಿ ಎಲ್ಲೋ ರೂಟಲ್ಲಿ ಹೋಗಿ ವಾಪಸ್ ಇಲ್ಲೇ ಬರ್ತೀವಿ ಅಂತ ಹೋಗಿ ಆ್ಯಕ್ಚುಲಿ ನಾವು ಎಲ್ಲೋ ಬೇರೆ ಪಾರ್ಕ್ಗೇ ಹೊರಟೋಗ್ಬಿಟ್ವಿ. ನಾವು ಪಾರ್ಕ್ ಮಾಡಿದ್ದು, ನಮ್ಮ ಕಾರ್ ಪಾರ್ಕ್ ಮಾಡಿದ್ದು ಒಂದು ಕಡೆ, ಆದರೆ ನೆಕ್ಸ್ಟು ನಾವು ವಾಪಸ್ಸು ಎಲ್ಲೋ ಬಂದು ರೌಂಡ್ ಹೊಡೆದು ನಾವು ಇನ್ನೊಂದು ಪಾರ್ಕಿಂಗ್ ಲಾಟ್ ಕೊಟ್ಟೋಗಿದ್ವಿ, ಇನ್ನೊಂದು ಪಾರ್ಕ್ ಎಂಟ್ರೆನ್ಸಲ್ಲಿ ಪಾರ್ಕಿಂಗ್ ಲಾಟ್ಗೆ. ಅಷ್ಟೊತ್ತಿಗೆ ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು ನಮಗೆ, ಇನ್ನು ಮತ್ತೆ ನಡೆಯೋ ಅಷ್ಟು ಪೇಷನ್ಸ್ ಅಂತೂ ಇರಲಿಲ್ಲ. ಸೊ ಫೈನಲಿ ಏನು ಮಾಡ್ದಂದ್ರೆ ನನ್ನ ತಮ್ಮ ನಾನು ಒಬ್ಬ ಹೋಗ್ಬಿಟ್ಟು ಕಾರು ತೊಗೊಂಬರ್ತೀನಿ ಅಂತ ಹೇಳಿ ಆಲ್ಮೋಸ್ಟ್ ಒಂದು ಮೈಲ್ ಇತ್ತು ಅನಿಸುತ್ತೆ ಆ ಪಾರ್ಕಿಂಗ್ ಲಾಟಿಂದ ನಮ್ದು ಆ್ಯಕ್ಚುಲ್ ಎಲ್ಲಿತ್ತು ಅಂತ. ಸೊ ನಾವೆಲ್ಲರೂ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ, ಅವನು ಹೋಗಿ ಫೈನಲಿ ನಮ್ಮ ಕಾರ್ನ ವಾಪಸ್ ತಂದ. ಸೊ ಇವಾಗ ನಾವು ಕೂತ್ಕೊಂಡು ನಾವು ಪ್ಯಾಕ್ ಮಾಡ್ಕೊಂಬಂದಿದ್ದಂಥ ಊಟ ಮಾಡ್ತಾ ಇದ್ದೀವಿ ಇಲ್ಲಿ ನಾವು ಇವಾಗ. ಇದೆಲ್ಲ ಆದಮೇಲೆ ಇನ್ನು ಈ ವಾಪಸ್ ಹೋಗ್ತಾ ನೋಡ್ಬೇಕಾದ್ರೆ ಆನ್ ದ ವೇ ಇನ್ನೇನಾದರೂ ಇದ್ದರೆ ನಮ್ಮ ಏರ್ಪೋರ್ಟ್ಗೆ ಹೋಗ್ಬೇಕಾದ್ರೆ ಏನಾದರೂ ಇದ್ದರೆ ಹಾಗೆ ನೋಡೋಣ. ಇನ್ನು ಇಲ್ಲಿ ಹೊರಟು ಬಿಡೋಣ ಅಂತ ಊಟ ಮಾಡ್ಕೊಂಡು ಹೊರಟ್ವಿ. ನಮ್ಮ ರಿಟರ್ನ್ ಜರ್ನಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಟೋಟಲ್ ಆಗಿ ಟ್ರಿಪ್ ಅಂತೂ ಸಕ್ಕದಾಗಿತ್ತು, ಎಲ್ಲ ಎಲಿಮೆಂಟ್ಸು ಇತ್ತು ಟ್ರಿಪ್ಪಲ್ಲಿ, ಪಕ್ಕಾ ಫ್ಯಾಮಿಲಿ ಟ್ರಿಪ್ ಥರ ಸಕ್ಕದಾಗಿ ಎಂಜಾಯ್ ಮಾಡಿದ್ವಿ. ಸೊ ಇವಾಗ ನಾಳೆಯಿಂದ ಮತ್ತೆ ಅದೇ ಹಳೆ ರೊಟೀನು, ಆಫೀಸು, ಸ್ಕೂಲು ಅಂತ. ಸೊ ಇಲ್ಲಿರೋವರೆಗಂತೂ ಒಂಥರ ಡಿಫ್ರೆಂಟ್ ವರ್ಲ್ಡ್ಗೆ ಬಂದು ಎಂಜಾಯ್ ಮಾಡ್ದಂಗಿತ್ತು. ಆದರೆ ಇನ್ನೂ ಎರಡು ಥಿಂಗ್ಸ್ ಬಾಕಿ ಇತ್ತು. ನಾನು ನಿನ್ನೆ ಒಂದು ಟ್ರೀ ನೋಡಿದ್ದೆ, ಟ್ರೀ ಅಂತೂ ಸಕ್ಕದಾಗಿತ್ತು, ಒಂಥರ ಫುಲ್ಲು ಲೀವ್ಸ್ ಇರೋಂಥ ಟ್ರೀ ಮತ್ತು ಆದರೆ ಎಲ್ಲ ಕಲರ್ಸು ಇತ್ತು ಆ ಲೀವ್ಸಲ್ಲಿ, ಒಂಥರ ಎಲ್ಲೋ ರೆಡ್ಡು ಆ ಥರ ಎಲ್ಲ ಅಂತ. ಆ ಥರ ಟ್ರೀ ನಿನ್ನೆ ಒಂಥರ ಮಳೆಯೆಲ್ಲ ಬಂದಿದ್ದರಿಂದ ಇಳಿದು ಫೋಟೋ ತೆಗೆಸ್ಕೊಳಕ್ಕೆ ಮೂಡಿರಲಿಲ್ಲ. ಸೊ ಆ ಥರ ಟ್ರೀ ಹುಡ್ಕೊಂಡು ಹೋಗ್ತಿದ್ದೀವಿ. ಹಾಗೆ ಸುಷ್ಮಾ ಹೇಳ್ತಿದ್ದು ಒಂದು ಆ ಥರ ಫುಲ್ ಒಂದು ಲೇನಲ್ಲಿ ಓಪನ್ ಕಾರ್ ಓಪನ್ ರೂಫ್ ಇರುತ್ತಲ್ಲ ಅಲ್ಲಿ ನಿಂತ್ಕೊಂಡು ಎಲ್ಲರೂ ಒಂದು ವೀಡಿಯೋ ಮಾಡೋಣ ಅಂತ. ಸೊ ಅದೆರಡು ಸ್ಪಾಟ್ಗೋಸ್ಕರ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಫೈನಲಿ ನನಗೆ ಬೇಕಾಗಿದ್ದ ಆ ಟ್ರೀ ಸಿಗಲಿಲ್ಲ. ಸೊ ಸುಷ್ಮಾ ಹೇಳಿದ್ದ ಆ ಥರ ಲೊಕೇಶನ್ ಸಿಕ್ತು. ಸೊ ಎಲ್ಲರೂ ಒಂದು ರೌಂಡು ಹಿಂದೆ ಹೋಗೋದು ಮುಂದೆ ಬರೋದು ಮಾಡ್ಕೊಂಡು ಒಂದು ವೀಡಿಯೋಸ್ ಮಾಡ್ಕೊಂಡ್ವಿ. ಸೊ ಇಷ್ಟೇ ನಮ್ಮ ಈ ವಿಡಿಯೋಗೆ ಎಲ್ಲ. ಸೊ ನಮ್ಮ ಟ್ರಿಪ್ ಟೋಟಲಿ ಚೆನ್ನಾಗಿತ್ತು, ಮಜವಾಗಿತ್ತು. ನಿಮಗೂ ಎಲ್ಲ ಇಷ್ಟ ಆಗಿದೆ ವಿಡಿಯೋ ಅಂತ ಅನ್ಕೋತೀವಿ. ಇಷ್ಟ ಆಗಿದ್ರೆ ಶೋರ್ ಆಗಿ ಒಂದು ಲೈಕ್ ಮಾಡಿ, ಹಾಗೆಯೇ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ವಿತ್ ಜೊತೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ವಿಡಿಯೋ ಜೊತೆಗೆ ಮತ್ತೆ ಬೇಗನೆ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.